ದಿವಂಗತ ಎಸ್ ನಿಜಲಿಂಗಪ್ಪನವರ ಪುಣ್ಯತಿಥಿ ಇವತ್ತು. ಇಡೀ ರಾಜ್ಯಾದ್ಯಂತ ಅವರನ್ನು ಕರ್ನಾಟಕದ ಜನರು ನೆನ್ಕೊಳ್ತಾರೆ. ನಿಜಲಿಂಗಪ್ಪನವರು ಈ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅವರು ಅಧಿಕಾರದಲ್ಲಿದ್ದುದ್ದಕ್ಕೂ ಕೂಡ ಕೆಲವು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ರಾಜಕೀಯ ಮಾಡಿದವರು. ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದರೆ ಅದಕ್ಕೆ ನಿಜಲಿಂಗಪ್ಪನವರು ಹಾಕ್ಕೊಟ್ಟಂಥ ಅಡಿಗಲ್ಲು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿಯಾಗಿದ್ದರೆ ಅದಕ್ಕೆ ಅವರು ಕಾರಣ. ಸೊ ನಿಜಲಿಂಗಪ್ಪನವ್ರನ್ನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದು ಅವು ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ. ಈ ರಾಜ್ಯ ಏಕೀಕರಣ ಆಗಬೇಕಾದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರ ಆದರ್ಶಗಳು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿಯಾಗಲಿ ಅಂತೇಳಿ ನೆನ್ಕೊಳ್ತೇನೆ. ನಾ ಇದನ್ನು ಕೇಳೋದು ಬಿಟ್ಬಿಟ್ಟು ಅದನ್ನು ಕೇಳಿದ್ರೆ ಹೆಂಗಮ್ಮ ನಿನ್ನ ನಾಳೆ ಹೇಳ್ತೀನಿ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್. ಅವರು ಏನು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಸುಮ್ಮನೆ ಉದ್ವೇಕ ಸ್ಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ, ಭೇಟಿಯಾಗಿತ್ತು. ಕುಮಾರಸ್ವಾಮಿ ಅವರು ಪ್ರೆಸೆಂಟ್ ಬಿಲ್ ಟುಡೇ ಇನ್ ಪಾರ್ಲಿಮೆಂಟ್ ವಿಚ್ ವಿಲ್ ಕರ್ಟೇಲ್ ದ ರೈಟ್ಸ್ ಆಫ್ ದ ವಕ್ಫ್ ಬೋರ್ಡ್. ಇಟ್ಸ್ ಅ ಮೇಜರ್ ಬಿಲ್ ಟು ಕರ್ಟೇಲ್ ದ ರೈಟ್ಸ್ ಇನ್ ದ ವಕ್ಫ್ ಬೋರ್ಡ್. ಸಿ ದಟ್ ಶೋಸ್ ದಿ ಬಿಜೆಪಿ ಗೌರ್ಮೆಂಟ್ ಈಸ್ ಅಗೇನ್ಸ್ಟ್ ದಿ ಮೈನಾರಿಟೀಸ್. ಟೋಟಲಿ ದೇ ಆರ್ ಅಗೇನ್ಸ್ಟ್ ದಿ ಎನ್ ಡಿ ಎ ಗೌರ್ಮೆಂಟ್. ಇಸ್ ನೌ ಇಟ್ ಇಸ್ ನಾಟ್ ಎ ಬಿಜೆಪಿ ಗೌರ್ಮೆಂಟ್, ಇಟ್ ಇಸ್ ಎನ್ ಡಿ ಎ ಗೌರ್ಮೆಂಟ್. ಎನ್ ಡಿ ಎ ಗೌರ್ಮೆಂಟ್ ಈಸ್ ಟೋಟಲಿ ಅಗೇನ್ಸ್ಟ್ ದಿ ಮೈನಾರಿಟೀಸ್ ಇನ್ ದಿಸ್ ಕಂಟ್ರಿ. ದೇ ಆರ್ ನಾಟ್ ಫಾರ್ ಸೆಕ್ಯುಲಾರಿಟಿ, ಸೆಕ್ಯುಲರಿಸಮ್. ದೇ ಆರ್ ನಾಟ್ ಫಾರ್ ಸೋಷಿಯಲ್ ಜಸ್ಟಿಸ್. ವಿ ಹ್ಯಾವ್ ಬೀನ್ ಟೆಲಿಂಗ್ ದಿ ಪೀಪಲ್ ಆಫ್ ದಿ ಕಂಟ್ರಿ ದಟ್ ದೇ ಆರ್ ಕಮ್ಯುನಲ್ ಪಾರ್ಟೀಸ್. ಕಮ್ಯುನಲ್ ಪಾರ್ಟೀಸ್ ದೇ ಆರ್ ಪ್ಯಾಸಿಸ್ಟ್, ದಟ್ಸ್ ವೈ ದೇ ಆರ್ ಡೂಯಿಂಗ್.